ಹೋಟೆಲ್ ಬಾರ್ ಮಾಲೀಕರ ಜೊತೆ ಬಿಬಿಎಂಪಿ ಸಭೆ ನಡೆಸದೆ ಮುಂಜಾಗ್ರತೆಯಿಂದ ಕೆಲಸ ಮಾಡಲು ಬಿಬಿಎಂಪಿ ಸೂಚನೆ ಕೊಟ್ಟಿದೆ. ಕಠಿಣ ನಿಯಮಗಳು ಬೇಡ ಅಂತ ಮಾಲೀಕರು ಮನವಿಯನ್ನ ಮಾಡಿದ್ದಾರೆ. ಕಳೆದ ಎರಡು ವರ್ಷಗಳಿಂದ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದೀವಿ. ಈಗ ಮತ್ತೆ ಕಠಿಣ ನಿಯಮಗಳನ್ನು ಹೇರಿದ್ರೆ ಇನ್ನೂ ಲಾಸ್ ಆಗುತ್ತೆ. ಹಾಗಾಗಿ ತುಂಬಾ ಕಠಿಣ ನಿಯಮಗಳನ್ನು ಹೇರಬೇಡಿ ಅಂತ ಹೋಟೆಲ್ ಮಾಲೀಕರು ಕೂಡ ಈಗ ಬಿಬಿಎಂಪಿ ಮೀಟಿಂಗ್ ಅಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಹೋಟೆಲ್ ಬುಕಿಂಗ್ ಚೆನ್ನಾಗಿ ಆಗ್ತಾ ಇದೆ, ಹೊಸ ವರ್ಷ ಮುಗಿಯೋ ತನಕ ಕಠಿಣ ನಿಯಮ ಬೇಡ ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಹೋಟೆಲ್ ಹಾಗೆ ಬಾರ್ ಮಾಲೀಕರು ಬಿಬಿಎಂಪಿ ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ನಾವು ಬಾರು ಪಬ್ಬು ಈ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಹೊಸ ವರ್ಷದ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ. ಹೋಟೆಲ್ ಮತ್ತೆ ಬಾರ್ ಪಬ್ಬು ತುಂಬಾನೇ ತೊಂದರೆಗೊಳಗಾಯ್ತು. ಆಗ ಬಾರು ಮತ್ತೆ ಪಬ್ನ ಕ್ಲೋಸ್ ಮಾಡೋದಕ್ಕೆ ಆದೇಶ ಮಾಡಿದ್ರು ಮುಂಚೆ, ಅದರಿಂದ ತುಂಬಾನೇ ನಷ್ಟ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗ ಈ ಹೊಸ ವರ್ಷ ಟೈಮ್ ನಲ್ಲಿ ಈ ಒಂದು ವಾರದಲ್ಲಿ ಹೆಚ್ಚಿನ ನಿರೀಕ್ಷೆ ಇದೆ. ಆ ಇದರಲ್ಲಿ ಎಲ್ಲ ತಯಾರಿಗಳನ್ನ ನಡೆಸ್ಕೊಂಡಿದೀವಿ. ಇದರಿಂದ ನಾವು ತೊಂದರೆಗೆ ಒಳಗಾಗೋದು ಬೇಡ. ಹಾಗಾಗಿ ಸುಮಾರಾಗಿ 2ನೇ ತಾರೀಕುವರೆಗೂ ಅಟ್ಲೀಸ್ಟ್, 1ನೇ ತಾರೀಕು ಭಾನುವಾರ ಬರುತ್ತೆ, ಆ 1ನೇ ತಾರೀಕುವರೆಗೂ ಆದ್ರೂ ತುಂಬಾನೇ ರಿಸ್ಟ್ರಿಕ್ಷನ್ ಬಾರು ಮತ್ತೆ ಪಬ್ಗಳ ಮೇಲೆ ಹೇರೋದು ಬೇಡ. ಆದರೂ ನಾವು ಜಾಗರೂಕರಾಗಿ ಇದ್ದೇ ಇರ್ತೇವೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬಾನೇ ಮುಖ್ಯ. ಆವಾಗವಾಗ ಸೋಪು ಹಾಕಿ ಕೈ ತೊಳೆಯುವಂಥದ್ದು. ನಮ್ಮ ವೇಟರ್ಗಳಿರ್ಬೋದು, ಕಿಚನ್ ಸ್ಟಾಫ್ ಇರ್ಬೋದು, ಇದನ್ನೆಲ್ಲ ಪಕ್ಕ ಮಾಡ್ತಾರೆ. ಮತ್ತೆ ಒಂದು ಗ್ಲೌಸ್ ಹಾಕ್ಕೊಳ್ಳೋದು, ಯಾವುದೇ ಫುಡ್ನ ಡೈರೆಕ್ಟಾಗಿ ಟಚ್ ಮಾಡ್ದೇ ಇರೋದು, ಫುಡ್ ಇರ್ಬೋದು ಗ್ಲಾಸ್ ಇರ್ಬೋದು, ಆದಷ್ಟು ಬಿಸಿ ಪದಾರ್ಥಗಳನ್ನ ರೆಕಮೆಂಡ್ ಮಾಡೋದು ಅವ್ರಿಗೆ ತಗೊಳ್ಳೋದಕ್ಕೆ, ಕೋಲ್ಡ್ ಪದಾರ್ಥ. ಹಾಗೆಯೇ ನಾವೆಲ್ಲರೂ ಸೇರಿ ಸಾಮಾಜಿಕ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಇವತ್ತು ಏನು ಸರ್ಕಾರನೂ ಅಧಿಕಾರಿಗಳು ನಮ್ಮ ತಿಳಿಸಿದ್ದಾರೆ, ಇದನ್ನು ನಮ್ಮ ನಮ್ಮ ಉದ್ಯಮದಲ್ಲಿ ಈ ಒಂದು ಮಾರ್ಗಸೂಚಿಗೆ ಸಂಬಂಧಪಟ್ಟಂಥ ಕೆಲವು ಅಂಶವನ್ನು ಮುದ್ರಿಸಿ ನಾವು ಪ್ರದರ್ಶಿಸ್ತೇವೆ. ಇದು ಜನರಿಗೆ ಕೂಡ ಇದರ ತಿಳುವಳಿಕೆ ಬರಲಿ. ಪ್ರಥಮವಾಗಿ ಸರ್ಕಾರ ಹೇಳಿದ್ದು ಅಥವಾ ಅಧಿಕಾರಿಗಳು ಹೇಳುವಂಥ ಗೈಡ್ಲೈನ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ತಯಾರಾಗಬೇಕು. ನಿಮ್ಮ ಎಲ್ಲ ಹೋಟೆಲ್ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೇಲೆ ಮತ್ತೆ ಕೊರೋನಾ ರೂಪಾಂತರಿ ಕರಿ ನೆರಳು ಆವರಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಕೆಲ ಸಲಹೆ ಸೂಚನೆಗಳನ್ನು ನೀಡಿದೆ. ಆದರೆ ಜನರು ಸರ್ಕಾರದ ಸೂಚನೆಗಳನ್ನು ಗಾಳಿಗೆ ತೋರಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಜನರು ಬೇಕಾಬಿಟ್ಟಿಯಾಗಿ ಓಡಾಡುತ್ತಿದ್ದಾರೆ. ಇನ್ನು ಇಂದಿನಿಂದ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚನೆ ನೀಡಲಾಗಿದೆ. ಜನ ಕೂಡ ಎಚ್ಚೆತ್ತುಕೊಂಡಿದ್ದು ನಿಯಮ ಪಾಲಿಸಲು ಸಿದ್ಧರಾಗಿದ್ದಾರೆ.